ಇನ್ನೊಂದು ಇದನ್ನು ಕೊಡ್ಬೋದಿಲ್ಲ ನಿಮಿಷ ಶ್ರಮ ಅಂದರೆ ಹೇಳಬಾರ್ದು. ಉತ್ತರ ಕರ್ನಾಟಕದಲ್ಲಿ ಏನು ಮಳೆ ಚಾಲು ಆಯಿತು ಅಂದಿನಿಂದ ಇವರು ಇದನ್ನು ಸ್ಕೆಚ್ ಮಾಡಬೇಕು, ನಮ್ಗೆ ಯಾವುದಾದ್ರು ಸಹಾಯ ಮುಟ್ಟಿಸ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡ್ವಿ. ನಾವು ಯಜಮಾನ್ರು ಯಾರು ನಾವು ಹೋಗಿಲ್ಲ ಊರೊಳಗೆ, ಸುಮ್ಮನೆ ಹೋಗಿ ಭೇಟಿ ಅವ್ರು ಏನು ಕೊಡ್ತಾರೆ ಅಕ್ಕಿ ಅಥವಾ ದುಡ್ಡು ಈ ಥರ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಇದು ಮಾಡಿ ನಮಗೆ ತಿಳಿಸಿದ್ರು ಈ ರೀತಿ. ಮತ್ತು ಯಾವ ಕಡೆ ಹೋಗೋದು ಏನು ಅಂತಂದೇಳಿ ಕೇಳಿದಾಗ ನಾವು ಹಿರಿಯರಿಗೇನು ಸಲಹೆ ಕೊಟ್ವಿ, ಡಿ ಸಿ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿರಪ್ಪ ನಾಳೆ ದಾವಣಗೆರೆ ಡಿ ಸಿ ಆಫೀಸ್ ಮುಖಾಂತರ ಅವ್ರು ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಒಯ್ದು ನಾವು ಕೊಡೋಣಂತೆ ಅಂತಂದೇಳಿ ಮಾತಾಡ್ಕೊಂಡ್ವಿ. ಮಾತಾಡ್ಕೊಂಡ ಮೇಲೆ ನಮ್ಮ ಮಕ್ಕಳೆಲ್ಲ ದಾವಣಗೆರೆ ಹೋಗಿ ಅಂತ ಇದ್ದಾರೆ, ಹೋಗಿ ಡಿ ಸಿ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಕೋಡುಬಾಳ ಮರುಳ ಮಲ್ಲಿಗೆ ಅಂತ ಈ ಮೂರು ಪ್ಲೇಸನ್ನು ನಮಗೆ ಹೇಳಿ. ನಾವು ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಗಾಡಿಯಲ್ಲಿ ಓಡ್ ಮಾಡಿ ಇವರು ಏನು ನಮ್ಮ ಸಮಾಜದಿಂದ ಸ್ವಲ್ಪ ಹಣ ಸಿಕ್ತು ಹಬ್ಬದ ದಿನ ಒಂದು 12,000 ರೂಪಾಯಿ ಹಣ ನಮ್ಮ ಇಲ್ಲ ಸಮಾಜಕ್ಕೆ ಬಂದ ಹತ್ರನೇ ಕೊಟ್ಟರು ದಾನಿಗಳು ಮೇಲಾಗಿ ಊರಿಂದ ತುಂಬ ಹಣ ಕೊಟ್ಟಿದೆ. ನಾವು ಯಾವುದೇ ಗ್ರಾಮಸ್ಥರಿಂದ ವಸೂಲು ಮಾಡಿದಂಥ ಹಣ 1 ರೂಪಾಯಿ ಖರ್ಚು ಮಾಡಿಲ್ಲ ರೀ. ಅದಕ್ಕೇನು ಹಣ ಇತ್ತು ಆ ಹಣಕ್ಕೆ ನಿನ್ನೆ ಬೆಳಗ್ಗೆ ದಾವಣಗೆರೆಗೆ ಬಂದು ಎಲ್ಲ ಬಟ್ಟೆ ಖರೀದಿ ಮಾಡಿದೆ. ಬಟ್ಟೆ ಖರೀದಿ ಮಾಡ್ಕೊಂಡು ಆಟೋದಲ್ಲಿ ಹಾಕ್ಕೊಂಡು ನಿನ್ನೆ ಮಧ್ಯಾಹ್ನ 4 ಗಂಟೆ ಮೇಲೆ ನಾವು ಊರು ಬಿಟ್ಟಿದ್ದೀವಿ ರೀ. ಆ ಊರಿಗೆ ನಮ್ಮ ಡಿ ಸಿ ಸಾಹೇಬ್ರು ಹೇಳಿದ ಊರಿಗೆ ಬಂದ್ವಿ ನಾವು. ಅಲ್ಲಿ ನೋಡಿದರೆ ಅಲ್ಲಿ ಏನು ಅಂತ ಊಟ ನಮಗೇನು ಕಾಣಿಸ್ಲಿಲ್ಲ, ನಮಗೆ ಮನಸ್ಸು ಬರಲಿಲ್ಲ ಅಲ್ಲಿ ಏನು ನಾವು ಇಲ್ಲಿ ಸಾಮಾನು ಕೊಟ್ಟರೆ ಇಲ್ಲಿ ಭಾಳ ನಮಗೆ ನಾವು ಇಷ್ಟು ಪರಿಶ್ರಮ ನಮ್ಮ ಮಕ್ಕಳು ಎಲ್ಲ ಮಕ್ಕಳು ಎಲ್ಲರೂ ಸೇರ್ ಮಾಡ್ಕೊಂಡದ್ದು ಪರಿಶ್ರಮಕ್ಕೆ ಬೆಲೆ ಸಿಗಲ್ಲ ಅಂತಂದೇಳಿ ನಾವೇನು ಮಾಡಿದ್ವಿ, ನಮ್ಮ ಮಾಬು ಸಾಹೇಬ್ರಂತ ಒಬ್ಬ ಇವರು ಪರಿಚಯ ಆದರು, ಅವ್ರ ಮುಖಾಂತರ ಅವ್ರು ಯಾವುದೋ ಮಂಜಪ್ಪ ಗೌಡ್ರು ಅಂತಂದೇಳಿ ನಮಗೆ ಆರ್ಡ್ರ್ ಇವ್ರು ಕೊಟ್ಟಿದ್ದರು. ಅವ್ರ ಮನೇಲಿ ಹೋದ್ವಿ, ಅವ್ರು ಇಲ್ಲಿ ಇಳಿಸ್ರಿ ಸಾಮಾನು ನಾವೆಲ್ಲ ವಿತರಣೆ ಮಾಡ್ತೇವೆ ಹಂಗೆ ಹಿಂಗೆ ಅಂದರು, ಇಳಿಸಿ ಹೋಗ್ರಿ ಅಂದರು. ನಮಗೆ ಯಾಕೆ ನೋವಾಯಿತು, ಅಷ್ಟು ದೂರದಿಂದ ಬಂದೀವಿ ನಾವು ಬೆಳಕರೆ ಮಠ ಇದ್ದು ಇದನ್ನು ನೋಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ರಾತ್ರಿ ಬಾಬು ಸಾಹೇಬ್ರು ಕರ್ಕೊಂಡು ಇಲ್ಲಿಗೆ ಸುಮಾರು 1:30 ಟೈಮಿಗೆ ಬಂದಿವಿ. ಬಂದು ಇಲ್ಲಿ ಮಲ್ಕೊಂಡು ಬೆಳಗ್ಗೆ ನಾವು 5:00 ಎದ್ದು ನೋಡಿದ್ವಿ, ನಮ್ಮ ಹುಡುಗರೆಲ್ಲ ರಾತ್ರಿನೇ ಹೋಗಿ ನೋಡಿಬಿಟ್ರು ಹೊಳೆನ. ನಾವು ಇವರಿಂದ ಹೊಳೆ ಬಂದು ಇಳಿದಿರ್ತೈತೆ ಹಾವು ಇರ್ತವೆ ಹೋಗಬೇಡ್ರಿ ಅಂತೇಳಿ ನಾವು ವಾಪಸ್ ಕರ್ಕೊಂಬಂದ್ವಿ. ಬಂದು ಶಾಲೆಗೆ ಮಲಗಿಸ್ಕೊಂಡು ಬೆಳಗ್ಗೆ ಎದ್ದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಷ್ಟು ಇದನ್ನು ಮಾಡಿದ್ದೀವಿ ರೀ. ಇದರಲ್ಲಿ ಇನ್ನೂ ಸಾಮಾನು ಭಾಳ ಇದೆ, ಸಾಮಾನು ಇದೆ, ಅಕ್ಕಿ ಇದೆ, ಬೆಲ್ಲ ಇದೆ, ಏನೇನೋ ಗ್ರಾಮಸ್ಥರು ಕೊಟ್ಟರೆ ಸಾಮಾನು ಭಾಳ ಇದೆ. ಅದನ್ನು ನೀವು ಶಾಂತಿ ರೀತಿಯಿಂದ ಕುಳಿತುಕೊಂಡು ಸರ್ ಇರ್ತಾರೆ, ಮಾಸ್ಟರ್ ಇರ್ತಾರೆ, ಆಮೇಲೆ ಅಧ್ಯಕ್ಷರಿರ್ತಾರೆ, ಇವ್ರ ಮುಖಾಂತರ ನೀವು ಅದನ್ನು ಹಂಚ್ಕೊಳ್ರಿ. ಯಾವುದೇ ರೀತಿ ಗಲಾಟೆ ನನಗೆ ಸಿಗಲಿಲ್ಲ, ನಿನಗೆ ಸಿಗಲಿಲ್ಲ. ಮಕ್ಕಳ ಬಟ್ಟೆ ತುಂಬ ಇದೆ, ಮಕ್ಕಳಿಗೆ ಕುಂದಿರಿಸಿ ಬಟ್ಟೆ ಕೊಡ್ರಿ. ಪಂಚೆ ಇದ್ದಾವೆ, ಟವಲ್ಸ್ ಇದ್ದಾವೆ, ನೈಟ್ ಇದ್ದಾವೆ, ಸೀರೆ ಇದ್ದಾವೆ, ಅವಶ್ಯಕತೆ ಎಲ್ಲ ಹೆಂಗೆ ಇದೆ ನೋಡಿ ನೀವು ಅದನ್ನು ಹಂಚ್ಕೊಳ್ರಿ. ಎಲ್ಲರಿಗೂ ಒಂದೇ ಗ್ರಾಮಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ. ಈ ಗ್ರಾಮಗಳಿಗೆ ಕೊಟ್ಟರೆ ನಮ್ಮ ದಾನ ಅಷ್ಟು ಸುಸ್ತು ಆಗೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ಪುಟ್ಟ ಗ್ರಾಮ ಇದು ನಡು ನೀರಿನಲ್ಲಿದೆ, ಈ ಗ್ರಾಮಕ್ಕೆ ನಾವು ನೆರವು ನೀಡೋಣ ಅನ್ನುವಂತಹ ಆಶಾಭಾವನೆಯೊಂದಿಗೆ ರಾತ್ರಿ 1:30 ಅವರು ಗ್ರಾಮಕ್ಕೆ ನಮ್ಮ ಗ್ರಾಮಕ್ಕೆ ಆಗಮಿಸಿದಾಗ ರಾತ್ರಿ 1:30. ಅವರ ಎಷ್ಟು ಪರಿಶ್ರಮ ಅಂದರೆ ಇಲ್ಲಿ ರೋಡೆಲ್ಲ ಬ್ಲಾಕ್ ಆಗಿದೆ, ಮತ್ತೆ ಒಂದು 30 ಕಿಲೋಮೀಟ್ರ್ ಸುತ್ತಾಕೊಂಡು ಇದೇ ಗ್ರಾಮಕ್ಕೆ ಬರಬೇಕು, ಇಲ್ಲೇ ಕೊಡಬೇಕು ಅನ್ನುವಂಥ ಮನೋಭಾವನೆಯೊಂದಿಗೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಇದರ ಹಿನ್ನೆಲೆ ಏನಪ್ಪ ಅಂತಂದ್ರೆ, ಹಿಂದೆ ಬಕ್ರೀದ್ ಅಂತ ಹಬ್ಬ ಇದೆ, ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ. ಅಂದರೆ ಮುಸ್ಲಿಂ ಧರ್ಮಗುರು ಪ್ರವಾದಿ ಮೊಹಮ್ಮದರ ಹಬ್ಬ, ಅಂದರೆ ತ್ಯಾಗ ಮತ್ತು ಬಲಿದಾನಕ್ಕೆ ಭಾಳಷ್ಟು ಮುಸ್ಲಿಮಾನರು ಅವತ್ತಿನ ದಿನ ತಮಗೆಷ್ಟು ಸಹಾಯ ಆಗುತ್ತೆ ಅಷ್ಟನ್ನು ದಾನವಾಗಿ ಎಲ್ಲ ಸಮುದಾಯಕ್ಕೆ ಬಡ ಭಕ್ತರಿಗೆ ಕೊಡ್ತಾಯಿದ್ರೆ 12,000 ರೂಪಾಯಿ ಕಲೆಕ್ಷನ್ ಅಂದರೆ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಅದನ್ನು ಕನೆಕ್ಷನ್ ಮಾಡ್ಕೊಂಡು ಉಳಿದಿದ್ದೆಲ್ಲ ಅಮೌಂಟನ್ನು ತಾವು ಹಾಕ್ಕೊಂಡು ವೆಹಿಕಲ್ ಎಲ್ಲ ಮಾಡ್ಕೊಂಡು ಇವತ್ತು ನಮ್ಮ ಗ್ರಾಮಕ್ಕೆ ಆಗುತ್ತೆ. ನಾವೆಲ್ಲ ಆಳ ಗ್ರಾಮಸ್ಥರ ಸಮಸ್ತ ಗ್ರಾಮಸ್ಥರು ಎಲ್ಲ ಸರ್ವ ಹಿಂದೂ ಮುಸ್ಲಿಂ ಅಂದರೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ನಾವು ಹಿಂದೂ ಮುಸ್ಲಿಂ ಕೋಮುವಾದ ಗಲಭೆಗಳನ್ನು ನೋಡ್ತಾ ಇದ್ದೇವೆ, ಆದರೆ ಇವತ್ತು ಭಾರತ ಒಂದು, ಭಾರತ ವಿವಿಧತೆಯಲ್ಲಿ ಏಕತೆ ಕಾಣಿಸ್ತೀವಿ, ನಾವೆಲ್ಲ ಸಮುದಾಯದವರು ಒಂದು ಅನ್ನುವಂತಹ
ಸಾರವನ್ನ ಇವತ್ತು ಗುಡೂರು ಗ್ರಾಮದಲ್ಲಿ ನಾವು ನೀವೆಲ್ಲರೂ ಸ್ವತಃ ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ಇವರೆಲ್ಲ ಭಗವಂತ ಇನ್ನೂ ಸಾಕಷ್ಟು ಸೂಚನೆ ಕೊಡಲಿ, ಅವ್ರಿಗೆ ಶಕ್ತಿಯನ್ನು ಕೊಟ್ಟು ಇನ್ನೂ ಇಂಥ ಹಲವಾರು ಕಾರ್ಯಕ್ರಮ ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಗುಡೂರಿನ ಸಮಸ್ತ ಗ್ರಾಮಸ್ಥರು ಹಾಗೂ ನೆರೆ ಸಂತ್ರಸ್ತ ಕುಟುಂಬದ ವತಿಯಿಂದ ಜೋರಾದ ಚಪ್ಪಳೆಯೊಂದಿಗೆ ಅವರು ಇದು ಐತಲ್ಲ ಒತ್ತು ಒತ್ತಿಡ್ಕ ಒಂದ್ಸತಿ ಒತ್ತಿಡ್ಕ ಒತ್ತಿಡ್ಕೊಡಕ ಏನೈತನೋಗ